ಶ್ರುತಿ ಬಾಯ್ ಮುಚ್ಚಬೇಕು ಅಂದ್ರೆ 2 ಕೋಟಿ ರೂಪಾಯಿ ಕೊಡ್ಬೇಕಂತೆ. ಏನಿದು ಹೊಸ ಟ್ವಿಸ್ಟ್? ನಟಿ ಶ್ರುತಿ ಹರಿಹರನ್ ಹಾಗೆ ಅರ್ಜುನ್ ಸರ್ಜಾ ಅವರ ಮೀಟೂ ಪ್ರಕರಣಕ್ಕೆ ಅದೆಷ್ಟೋ ಟ್ವಿಸ್ಟ್ ಗಳು ಸಿಗ್ತಾ ಇದೆ. ಈಗ ಈ ಘಟನೆಗೆ ಸಂಬಂಧಿಸಿದ ಹಾಗೆ ಮತ್ತೊಂದು ಅಚ್ಚರಿಯ ಸುದ್ದಿ ಬಂದಿದೆ. ಶ್ರುತಿ ಹರಿಹರನ್ ಬಾಯ್ ಮುಚ್ಚಿಕೊಂಡಿರ್ಬೇಕು ಅಂದ್ರೆ 2 ಕೋಟಿ ಹಣ ಕೊಡಬೇಕು ಅಂತ ಬೇಡಿಕೆ ಇಡಲಾಗಿದ್ಯಂತೆ. ಅರ್ಜುನ್ ಸರ್ಜಾ ಅವರ ಮ್ಯಾನೇಜರ್ಗೆ ಈ ರೀತಿಯ ಒಂದು ಫೋನ್ ಕಾಲ್ ಹೋಗಿದ್ಯಂತೆ. ದುಡ್ಡು ಕೊಟ್ರೆ ಮಾತ್ರ ಈ ಪ್ರಕರಣ ಸುಖಾಂತ್ಯ ಕಾಣುತ್ತೆ ಅಂತ ವ್ಯಕ್ತಿಯೊಬ್ಬ ಹೇಳಿದಾನಂತೆ. ಈ ರೀತಿಯ ಅಂತ್ಯಕಂತೆ ಸುದ್ದಿ ಈಗ ಹೊರಬಂದಿದೆ. ಹಾಗಾದ್ರೆ ಸದ್ಯ ಬಂದಿರೋ ಈ ವಿಷಯ ನಿಜಾನಾ? ಶ್ರುತಿ ಹರಿಹರನ್ ಹಾಗೆ ಅರ್ಜುನ್ ಸರ್ಜಾ ಇಬ್ಬರ ಪ್ರಕರಣ ಮುಂದೆ ಏನಾಗತ್ತೆ? ಇದ್ರ ಬಗ್ಗೆ ಕೆಲ ಸಂಗತಿಗಳು ಇಲ್ಲಿವೆ ನೋಡಿ. ಅರ್ಜುನ್ ಸರ್ಜಾ ಮ್ಯಾನೇಜರ್ ಶಿವಾರ್ಜುನ್ ಅವರಿಗೆ ಅನಾಮಿಕ ವ್ಯಕ್ತಿಯೊಬ್ಬ ಕಾಲ್ ಮಾಡಿದ್ನಂತೆ. ಫೋನ್ ಮಾಡಿ ಮಾತನಾಡಿದ ಆ ವ್ಯಕ್ತಿ ಮೀಟೂ ಪ್ರಕರಣದ ಬಗ್ಗೆ ಶ್ರುತಿ ಹರಿಹರನ್ ಏನೂ ಮಾತಾಡದೆ ಬಾಯಿ ಮುಚ್ಚಿಕೊಂಡು ಇರಬೇಕು ಅಂದ್ರೆ 1.5 ಕೋಟಿ ರೂಪಾಯಿ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡಿದ್ನಂತೆ. ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ ಅನ್ನೋ ಸುದ್ದಿ ಇದೀಗ ಹೊರಬಂದಿದೆ. ಆದ್ರೆ ಅದು ಅಂತ್ಯಕಂತೆ ಸುದ್ದಿ ಮಾತ್ರ. ಆ ವ್ಯಕ್ತಿ ಹಣ ಕೇಳಿರೋ ಬಗ್ಗೆ ಯಾವುದೇ ದಾಖಲೆಗಳನ್ನ ಅರ್ಜುನ್ ಸರ್ಜಾ ಕಡೆಯವರು ಕೊಟ್ಟಿಲ್ಲ. ಸೊ ಹೀಗಿರುವಾಗ ಇದು ನಿಜವೋ ಸುಳ್ಳು ಅನ್ನೋದು ನಂಬೋದು ಕಷ್ಟ. ಈ ಪ್ರಕರಣ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದು ಇವತ್ತು ತೀರ್ಮಾನವಾಗುತ್ತೆ. ಇವತ್ತು ನಟ ಅಂಬರೀಷ್ ಅವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಇದರಲ್ಲಿ ಅರ್ಜುನ್ ಸರ್ಜಾ ಹಾಗೆ ಶ್ರುತಿ ಹರಿಹರನ್ ಇಬ್ರು ಭಾಗಿಯಾಗ್ತಾರೆ ಅಂತ ಹೇಳಲಾಗ್ತಿದೆ. ಶ್ರುತಿ ಸರ್ಜಾ ಗಲಾಟೆಯ ಬಗ್ಗೆ ಮಾತನಾಡಿದ ಶಿವಣ್ಣ, ಚೇಂಬರ್ ಬಗ್ಗೆ ನಮಗೆ ಗೌರವ ಇದೆ, ಇದನ್ನ ಕಾಪಾಡಿಕೊಂಡು ಹೋಗ್ಬೇಕು, ಅಲ್ಲೇ ಈ ವಿವಾದ ಅಂತ್ಯ ಕಾಣ್ಲಿ, ನಾನ್ ಯಾರ ಭಾವನೆಗೆ ನೋವುಂಟು ಮಾಡೋದು ಬೇಡ, ಅವರದ್ದು ಸರಿ ಇವರದ್ದು ಸರಿ ಅಂತ ಹೇಳೋದಿಲ್ಲ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ.